ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 74ನೇ ಕಾರ್ಯಕ್ರಮ. ಇಂದು ನಾನು ಕನ್ನಡದ ಖ್ಯಾತ ಅಂಕಣ ಬರಹಗಾರ, ಭಾಷಾಶಾಸ್ತ್ರಜ್ಞ, ಜನಪದ ವಿದ್ವಾಂಸ, ಅಂಕಣ ಬರಹಗಳು ಹೀಗೇ ಇರಬೇಕು ಅನ್ನುವಷ್ಟರ ಮಟ್ಟಿಗೆ ತಮ್ಮದೇ ಚಾಪು ಮೂಡಿಸಿದ ಬರಹಗಾರ ಹಾರೋಗದ್ದೆ ಮಾನಪ್ಪ ನಾಯಕ, ಹಾಮ ನಾಯಕ ಅವರು ಬರೆದ ಕೆಲವು ಅಂಕಣ ಬರಹಗಳನ್ನ ಸಾಹಿತ್ಯ ಸಲ್ಲಾಪ ಸಂಕಲನದಿಂದ ಕೆಲವು ಬರಹಗಳನ್ನ ವಾಚನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ತನ್ನ ಮೊದಲ ಪ್ರೀತಿ, ಎರಡನೇ ಪ್ರೀತಿಯು ಅದೇ ಎಂದು ಹೇಳುತ್ತಾ ಕನ್ನಡ ಕಟ್ಟುವ ಕೆಲಸದಲ್ಲಿ ಬದುಕು ಸವೆಸಿದ ಹೋರಾಟಗಾರ ಹಾಮನಾಯಕರ ಕೆಲವು ಅಂಕಣ ಬರಹಗಳನ್ನು ನೋಡೋಣ. 1967ನೇ ಇಸ್ವಿಯಲ್ಲಿ ಬರೆದ ಕೆಲವು ಅಂಕಣಗಳು ಈ ಕಾಲಕ್ಕೂ ಕೂಡ ಎಷ್ಟು ಪ್ರಸ್ತುತ ಅನ್ನುವುದನ್ನು ನಾವು ಶ್ರೋತೃಗಳು ಗಮನಿಸ್ತಾ ಹೋಗ್ಬೋದು. ಕೆಲವು ಆಯ್ದ ಅಂಕಣಗಳನ್ನು ಅಂಕಣ ಬರಹಗಳನ್ನು ವಾಚನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲ ಲೇಖನ ಸರ್ಕಾರದ ಸನ್ಮಾನ. ಸರ್ಕಾರದ ಸನ್ಮಾನ. ಒಂದು ಕಾಲದಲ್ಲಿ ರಾಜ ಮಹಾರಾಜರುಗಳು ಕವಿಗಳನ್ನು ಕಲಾವಿದರನ್ನು ಬಹುಮಾನಿಸುತ್ತಿದ್ದರು, ಗೌರವಿಸುತ್ತಿದ್ದರು, ಪೋಷಿಸುತ್ತಿದ್ದರು. ವಿನಾಶ್ರಯಂ ನ ಶೋಭಂತೆ ಪಂಡಿತ ವನಿತಾ ಲತಾ ಎಂಬುದೊಂದು ಪ್ರಸಿದ್ಧವಾದ ಹೇಳಿಕೆ. ಈಗ ರಾಜ ಮಹಾರಾಜರುಗಳಿಲ್ಲ, ಸರಕಾರವಿದೆ. ರಾಜರು ಎಷ್ಟರ ಮಟ್ಟಿಗೆ ತಮ್ಮ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುತ್ತಿದ್ದರೋ ಇಂದಿನ ಸರ್ಕಾರಗಳಂತೂ ಪ್ರಜೆಗಳ ಪ್ರತಿನಿಧಿಗಳಿಂದಲೇ ರಚಿತವಾಗಿದೆ. ಲೇಖಕರನ್ನು ಕಲಾವಿದರನ್ನು ಆಧರಿಸಿ ಪುರಸ್ಕರಿಸುವ ಹೊಣೆ ಸರ್ಕಾರದ ಪಾಲಿಗೆ ಬಂದಿದೆ. ಈ ಬಗೆಯ ಪುರಸ್ಕಾರಕ್ಕಾಗಿ ನಿಜವಾದ ಲೇಖಕ ಬರೆಯುವುದಿಲ್ಲ, ಕಲಾವಿದ ಸೃಷ್ಟಿಸುವುದಿಲ್ಲ, ತನ್ನ ಬಗೆಗೆ ಯಾರು ಏನು ಹೇಳುತ್ತಾರೋ ಎಂದು ನಿರೀಕ್ಷಿಸಿ ಗಾಳಿ ಬೀಸುವುದಿಲ್ಲ. ಆದರೆ ಬೀಸುತ್ತಿರುವ ಗಾಳಿ ತಣ್ಣಗಿದೆಯೇ, ಬೆಚ್ಚಗಿದೆಯೇ ಎಂಬ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದು ಜೀವಂತಿಕೆಯ ಲಕ್ಷಣ. ಲೇಖಕ ಕಲಾವಿದರ ಬಗೆಗೆ ಜನೆ ತೋರುವ ಮೆಚ್ಚುಗೆ, ಪುರಸ್ಕಾರ ಮನೋಭಾವನೆ ಈ ಬಗೆಯದು. ಸಾಹಿತ್ಯ ಕಲೆಗಳ ಕ್ಷೇತ್ರದಲ್ಲಿ ಸಿದ್ಧಿ ಪಡೆದವರನ್ನು, ಸಾಧನೆ ಮಾಡುವವರನ್ನು ಸನ್ಮಾನಿಸುವುದು, ಗೌರವಿಸುವುದು, ಆರ್ಥಿಕ ಅಡಚಣೆಯಿಂದ ಅವರ ಪ್ರತಿಭೆಯ ಅರಳು ಬಾಡದಂತೆ ನೋಡಿಕೊಳ್ಳುವುದು ಸಮಾಜದ ಹೊಣೆ, ಜನತೆಯ ಜವಾಬ್ದಾರಿ. ಸರಕಾರ ಕೊಡುವ ಸಹಾಯ, ಏರ್ಪಡಿಸುವ ಸನ್ಮಾನ, ನೀಡುವ ಪ್ರಶಸ್ತಿ ಎಲ್ಲ ಈ ಹೊಣೆ ಜವಾಬ್ದಾರಿಗಳ ಒಂದು ರೂಪ. ಸಾಹಿತ್ಯ ಕಲಾಕ್ಷೇತ್ರಗಳ ಈ ಬಗೆಯ ಎಲ್ಲ ಕಾರ್ಯನಿರ್ವಹಣೆಗಾಗಿ ಸರ್ಕಾರ ಅಕಾಡೆಮಿಗಳನ್ನು ಸ್ಥಾಪಿಸಿದೆ. ಕೇಂದ್ರದಲ್ಲಿ ಸಾಹಿತ್ಯ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ, ಲಲಿತ ಕಲಾ ಅಕಾಡೆಮಿ ಎಂಬ ಅಕಾಡೆಮಿಗಳಿವೆ. ನಮ್ಮ ರಾಜ್ಯದಲ್ಲಿಯೂ ಸಾಹಿತ್ಯ ಅಕಾಡೆಮಿ ಇದೆ, ಸಂಗೀತ ನಾಟಕ ಅಕಾಡೆಮಿ ಇದೆ, ಲಲಿತ ಕಲಾ ಅಕಾಡೆಮಿ ಇದೆ. ಇವು ಸರ್ಕಾರಿ ಸಂಸ್ಥೆಗಳು. ಇವು ಮಾಡುವ ಕೆಲಸ ಸರ್ಕಾರದ ಪರವಾಗಿಯೇ. ಸಾಹಿತ್ಯ ಕಲೆಗಳ ವಿಷಯದಲ್ಲಿ ನಿರ್ಧಾರ ಕೈಗೊಳ್ಳಲು ಸರ್ಕಾರದ ದೃಷ್ಟಿಯಿಂದ ನಮ್ಮ ಕ್ರಮವಾದ, ನ್ಯಾಯಬದ್ಧವಾದ, ಪರಿಣತರಿಂದ ಕೂಡಿದ ಮಂಡಳಿಗಳು ಇವು. ನಮ್ಮ ರಾಜ್ಯದಲ್ಲಿ ಈ ಅಕಾಡೆಮಿಗಳು ಪ್ರತಿ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ಲೇಖಕ ಕಲಾವಿದರನ್ನು ಸನ್ಮಾನಿಸುವ ಸಂಪ್ರದಾಯ ಆರಂಭಿಸಿವೆ. ಕಳೆದ ಕೆಲವು ವರ್ಷಗಳಿಂದ ಈ ಪದ್ಧತಿ ನಡೆದುಕೊಂಡು ಬಂದಿದೆ. ಅಕಾಡೆಮಿಯ ಸನ್ಮಾನ ಸರ್ಕಾರದ ಪರವಾದ ಪರಮೋಚ್ಚ ಸನ್ಮಾನ. ಸರ್ಕಾರ ಈ ವಿಷಯವಾಗಿ ಏನು ಕ್ರಮ ಕೈಗೊಂಡರೂ ಅಕಾಡೆಮಿಗಳ ಮೂಲಕ ಕೈಗೊಳ್ಳುವುದು ಅಗತ್ಯ, ನ್ಯಾಯ. ಈ ಕ್ರಮದ ಜೊತೆಗೆ ಸರ್ಕಾರ ಮತ್ತೆ ಪ್ರತ್ಯೇಕವಾಗಿ ಕಲಾವಿದರನ್ನು ಸನ್ಮಾನಿಸುವ ಒಂದು ಅಥವಾ ಹಲವು ವ್ಯವಸ್ಥೆ ಇರುವಂತೆ ಕಂಡುಬರುತ್ತಿದೆ. ಈ ಡುಪ್ಲಿಕೇಟ್ ವ್ಯವಸ್ಥೆಯ ಕ್ರಮಬದ್ಧತೆ ನಮಗೆ ಅರ್ಥವಾಗುವುದಿಲ್ಲ. ಅದರಲ್ಲೂ ಅಕಾಡೆಮಿ ಒಂದು ವರ್ಷ ಗೌರವಿಸಿದವರನ್ನೇ ಸರ್ಕಾರ ಇನ್ನೊಂದು ವರ್ಷ ಸನ್ಮಾನಿಸುವುದರಲ್ಲಿ ಔಚಿತ್ಯವಿಲ್ಲ. ಈ ಬಗೆಯ ಸನ್ಮಾನ ಸಾಂಕೇತಿಕವಾದದ್ದು. ನಾಡು ನುಡಿಗಳ ಸೇವೆಯಲ್ಲಿ ಇಡೀ ಜೀವನವನ್ನೇ ಮುಡುಪಿಟ್ಟ ಅನೇಕರು ಇದುವರೆಗೆ ಯಾವ ವಿಧವಾದ ಗೌರವ ಸನ್ಮಾನಗಳಿಗೆ ಪಾತ್ರರಾಗಿಲ್ಲವೆನ್ನುವುದು ಗಮನಾರ್ಹವಾಗಿದೆ. ಅಂಥದ್ರಲ್ಲಿ ಸರ್ಕಾರ ಅವ್ಯವಸ್ಥಿತವಾಗಿ ಕ್ರಮಗಳನ್ನು ಕೈಗೊಳ್ಳುವುದು ಸರಿಯಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ದಸರಾ, ದೀಪಾವಳಿ, ರಾಜ್ಯೋತ್ಸವ ಎಂದುಕೊಂಡು ಸುಮ್ಮನೆ ಶಾಲು ಒದಿಸಿ ಭಾಷಣ ಮಾಡುವುದರಲ್ಲಿ ಅರ್ಥವಿಲ್ಲ. ಸರ್ಕಾರದ ಪರವಾಗಿ ಏರ್ಪಡುವ ಸನ್ಮಾನಗಳು ಯಾವುದೋ ಅನಾಮಧೇಯ ಸಂಘ ಸಂಸ್ಥೆಗಳ ವಾರ್ಷಿಕ ಸಮಾರಂಭಗಳ ಹಾಗೆ ಆಗಬಾರದು. ಸರ್ಕಾರದ ಸನ್ಮಾನಕ್ಕೆ ಒಂದು ಅರ್ಥವಿರಬೇಕು, ಬೆಲೆ ಇರಬೇಕು, ಮಹತ್ವವಿರಬೇಕು. ಪ್ರತಿ ವರ್ಷವೂ 4 ಜನನಲ್ಲ 40 ಜನರನ್ನು ಸನ್ಮಾನಿಸಲಿ, ಆದರೆ ಅದರಲ್ಲಿ ಒಂದು ಕ್ರಮ ಇರಬೇಕು. 40 ಜನರ ಸೇವೆ ಒಂದೇ ಬಗೆಯ ಪ್ರಶಸ್ತಿಗೆ ಅರ್ಹವಾಗಿರುವಾಗ 4 ಜನರಿಗೆ ಪ್ರಶಸ್ತಿಗಳನ್ನು ಮತ್ತೆ ಮತ್ತೆ ಹಂಚುವುದು ಸಮಂಜಸವಲ್ಲ. ಈ ಬಗೆಯ ಅಪೂರ್ವ ಗೌರವಗಳಿಗೆ ಪಾತ್ರರಾದ ಹಿರಿಯ ಸಾಧನೆ ಸಿದ್ಧಿಗಳ ಬಗೆಗೆ ನಮಗೆ ಗೌರವವಿದೆ, ಹೆಮ್ಮೆ ಇದೆ. ನಮ್ಮ ಬದುಕಿಗೆ ಅವರು ಹೊಸ ಬಣ್ಣವನ್ನು, ನಾದವನ್ನು ತುಂಬಿದ್ದಾರೆ ಎಂಬ ಅರಿವಿದೆ. ನಮ್ಮ ದೂರಿರುವುದು ಸರ್ಕಾರ ಕೈಗೊಂಡಿರುವ ಕಾರ್ಯವಿಧಾನದ ಬಗೆಗೆ.
ಈ ಬಗೆಯ ಸನ್ಮಾನಗಳಿಂದ ಜನತಾ ಪ್ರತಿನಿಧಿಯಾದ ಸರ್ಕಾರ ಜನತೆಯ ಹಣದ ಮೂಲಕವಾಗಿ ಜನ ಮೆಚ್ಚಿ ಗೌರವಿಸುತ್ತಿರುವ ಲೇಖಕ ಕಲಾವಿದರಿಗೆ ಜನತೆಯ ಪ್ರೀತಿಯನ್ನು ಹಂಚುತ್ತಿದೆ ಈ ಪ್ರೀತಿಯ ಹಂಚಿಕೆ ಸಮಾನವಾಗಿ ನಡೆಯಬೇಕೆನ್ನುವುದೇ ಜನತೆಯ ಅಪೇಕ್ಷೆ ಸರ್ಕಾರ ತನ್ನ ಸಾಂಸ್ಕೃತಿಕ ಪ್ರೇಮವನ್ನು ಪ್ರಕಟಪಡಿಸಲು ರಾಜ್ಯೋತ್ಸವ ದಿನವೇ ಅತ್ಯುತ್ತಮವಾದುದೆಂದು ಪರಿಗಣಿಸುವುದಾದರೆ ನಮ್ಮ ಅಭ್ಯಂತರವಿಲ್ಲ ಆ ದಿನವೇ ಸಾಹಿತ್ಯ ಅಕಾಡೆಮಿ ಸಂಗೀತ ನಾಟಕ ಅಕಾಡೆಮಿಗಳು ವೈಭವದ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಲೇಖಕ ಕಲಾವಿದರನ್ನು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಿ ಅಕಾಡೆಮಿಗಳನ್ನೇ ನಾನು ಯಾಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂದರೆ ಈ ಬಗೆಯ ಅಕಾಡೆಮಿ ಇರುವ ಕಡೆ ಇಂಥ ಕೆಲಸಗಳು ನಡೆಸುವುದು ಅವುಗಳ ಕರ್ತವ್ಯ ಅವುಗಳ ನಿರ್ಮಾಣವಾಗಿರುವುದೇ ಈ ಉದ್ದೇಶಗಳಿಂದ ಅವುಗಳು ಮಾಡಬೇಕಾದ ಕೆಲಸವನ್ನು ಮತ್ತೊಂದು ರೀತಿಯಲ್ಲಿ ಸರ್ಕಾರವೇ ಮಾಡುವುದಾದರೆ ಅಕಾಡೆಮಿಗಳ ಅಗತ್ಯವಾದರೂ ಏನು ಎರಡನೆಯ ಅಂಕಣ ಬರಹ ಪಾಠಕರ ಪಾಠ ಪಾಠಕರ ಪಾಠ ರಾಜ್ಯಪಾಲರಿಗೆ ಅಭಿನಂದನೆ ಇದು ಇತ್ತೀಚೆಗೆ ಪ್ರಕಟವಾದ ರಾಷ್ಟ್ರಕವಿ ಕುವೆಂಪು ಅವರ ಪ್ರೇತ ಕ್ಯೂ ಎಂಬ ಕವನ ಸಂಗ್ರಹದಲ್ಲಿನ ಒಂದು ಕವಿತೆಯ ಹೆಸರು 15/8/1964 ರಚಿತವಾದ ಈ ಕವಿತೆಯ ಸಂದರ್ಭವನ್ನು ಕವಿಗಳು ಅಡಿಟೆಪ್ಪಿಣಿಯಲ್ಲಿ ಸೂಚಿಸಿದ್ದಾರೆ ರಾಜ್ಯಪಾಲ ನಿಟ್ಟೂರು ಶ್ರೀನಿವಾಸರಾಯರು ಸ್ವಾತಂತ್ರ್ಯೋತ್ಸವದ ದಿನದಂದು ಸೈನಿಕ ಗೌರವದ ನಂತರ ಮೊಟ್ಟ ಮೊದಲ ಸಾರಿಗೆ ಕನ್ನಡದಲ್ಲಿ ಸಂದೇಶವನ್ನಿತ್ತ ಸುದ್ದಿಯನ್ನು ಓದಿ ರಚಿಸಿದ ಈ ಪದ್ಯದ ಆರಂಭದ ಸಾಲುಗಳು ಹೀಗಿವೆ ನನ್ನ ಹೊಟ್ಟೆಗೆ ಹಂಡೆ ಹಾಲು ಹೊಯ್ದಂತಾಯಿತು ಕನ್ನಡದಿ ಸ್ವಾತಂತ್ರ್ಯ ಸಂದೇಶವನ್ನು ನೀವು ಕೊಟ್ಟಿರು ಎಂಬುದನ್ನು ಓದಿ ಪತ್ರಿಕೆಯೊಳು ಇಂದು ನನ್ನ ಹೊಟ್ಟೆಗೆ ಹಂಡೆ ಹಾಲು ಹೊಯ್ದಂತಾಯಿತು ಕನ್ನಡದಿ ಸ್ವಾತಂತ್ರ್ಯ ಸಂದೇಶವನ್ನು ನೀವು ಕೊಟ್ಟರೆಂಬುದನ್ನು ಓದಿ ಪತ್ರಿಕೆಯೊಳಿಂದು ನಿಟ್ಟೂರು ಶ್ರೀನಿವಾಸರಾಯರು ಅಚ್ಚ ಕನ್ನಡಿಗರು ಕನ್ನಡ ಸಾಹಿತ್ಯ ಸಂಸ್ಕೃತಿಗಳನ್ನು ತಿಳಿದವರು ಅವುಗಳ ಬಗೆಗೆ ಅಭಿಮಾನವುಳ್ಳವರು ಎಷ್ಟೋ ಜನ ಕನ್ನಡದ ಲೇಖಕರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೋತ್ಸಾಹ ಕೊಟ್ಟವರು ಅನೇಕರನ್ನು ಬೆಳಕಿಗೆ ತಂದವರು ಕನ್ನಡದ ನವೋದಯದ ಕಾಲದಲ್ಲಿ ಅವರು ತಮ್ಮ ಸತ್ಯ ಶೋಧನಾ ಪ್ರಕಟನ ಮಂದಿರದ ಮೂಲಕ ಸಲ್ಲಿಸಿದ ಸೇವೆ ಮಹತ್ತರವಾದದ್ದು ಇಂಥವರು ಕನ್ನಡದಲ್ಲಿ ಸಂದೇಶವೊಂದನ್ನು ಕೊಟ್ಟರೆ ಹೊಟ್ಟೆಗೆ ಹಂಡೆ ಹಾಲು ಹೊಯ್ದಂತಾಯಿತು ಎನ್ನಲು ಕಾರಣವೇನು ಏನು ಅಚ್ಚರಿದೆ ಇದರಲ್ಲಿ ವಾಸ್ತವವಾಗಿ ಇದು ಅತಿ ಸಾಮಾನ್ಯವಾಗಬೇಕಾದ ವಿಷಯ ಆದರೆ ಅಭಿಮಾನ್ಯ ಶೂನ್ಯರಾದ ಕನ್ನಡಿಗರು ಕನ್ನಡವನ್ನು ಕೈಬಿಟ್ಟಷ್ಟೂ ತಾವು ದೊಡ್ಡವರಾಗುತ್ತಿದ್ದೇವೆ ಎಂದು ನಂಬಿರುವುದರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹೋದಷ್ಟು ಅವರಿಗೆ ಕನ್ನಡ ಅಲ್ಪವಾಗಿ ಕಾಣುವುದರಿಂದ ನಿಟ್ಟೂರರು ರಾಜ್ಯಪಾಲರಾಗಿಯೂ ಕನ್ನಡದಲ್ಲಿ ಸಂದೇಶ ಕೊಟ್ಟದ್ದು ಮಹತ್ವದ ಅಭಿಮಾನಾಸ್ಪದವಾದ ವಿಚಾರ ಕನ್ನಡಿಗರು ಸಂತೋಷ ಪಡಬೇಕಾದ ಸಂಗತಿ ಇಂಥ ರಾಜ್ಯಪಾಲರು ಕವಿಯ ಅಭಿನಂದನೆಗೆ ಪಾತ್ರರಾಗುವುದು ಸಹಜವೇ ಜಿಎಸ್ ಪಾಠಕ್ ಅವರು ಮೈಸೂರು ರಾಜ್ಯದ ರಾಜ್ಯಪಾಲರೆಂದು ನೇಮಕಗೊಂಡ ಹೊಸದರಲ್ಲಿ ಅವರು ಕನ್ನಡ ಕಲಿಯಲು ಆರಂಭಿಸಿದ್ದರೆಂದು ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಪ್ರಕಟವಾಯಿತು ಇಂಥ ಸುದ್ದಿಗಳು ಇಂದಿನ ಜನಜೀವನದಲ್ಲಿ ಬಹು ಸಂದರ್ಭಗಳಲ್ಲಿ ವೇಷಧಾರಿಗಳ ದೊಂಬರಾಟವಾಗಿರುವುದು ಸಾಮಾನ್ಯವಾದದ್ದರಿಂದ ಪಾಠಕರ ಕನ್ನಡ ಪಾಠಾಭ್ಯಾಸಕ್ಕೆ ಯಾರೂ ಗಮನ ಕೊಡಲಿಲ್ಲ ಅದು ಕೇವಲ ಸುದ್ದಿಗಾಗಿ ಸುದ್ದಿಯಾಯಿತು ಅಷ್ಟೇ ಆದರೆ ಈಗ ಮೈಸೂರಿಗೆ ಬಂದ ಮೇಲೆ ಪಾಠಕರು ಇನ್ನೊಮ್ಮೆ ಕನ್ನಡಿಗರು ಹೊಟ್ಟೆಗೆ ಹಂಡೆ ಹಾಲು ಹೊಯ್ದುಕೊಳ್ಳುವಂತಹ ಸುದ್ದಿಯನ್ನೇ ಕೊಟ್ಟಿದ್ದಾರೆ ಕನ್ನಡ ಮಾತೃಭಾಷೆಯಲ್ಲದ ಪಾಠಕರು ಕನ್ನಡಿಗರ ನಡುವೆ ಕನ್ನಡಿಗರಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಧಾರವಾಡದಲ್ಲಿ ನಡೆದ ಕರ್ನಾಟಕ ವಿಶ್ವವಿದ್ಯಾನಿಲಯದ ವಾರ್ಷಿಕ ಘಟಿಕೋತ್ಸವದಲ್ಲಿ ಕುಲಪತಿಗಳಾದ ಅವರು ಕಾರ್ಯಕ್ರಮವನ್ನು ಕನ್ನಡದಲ್ಲೇ ನಡೆಸಿಕೊಟ್ಟಿದ್ದಾರೆ ಮೊನ್ನೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಡೆದ ಅಧಿಕೃತ ಸಮಾರಂಭದಲ್ಲಿ ಕನ್ನಡದಲ್ಲಿಯೇ ಭಾಷಣ ಮಾಡಿ ಕನ್ನಡ ಜನತೆಯ ಪ್ರೇಮಾದರಗಳಿಗೆ ಪಾತ್ರರಾಗಿದ್ದಾರೆ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಬರುವ ಅಧಿಕಾರಿಗಳು ಸರ್ಕಾರದ ನಿಯಮಾನುಸಾರ ಆ ಪ್ರದೇಶದ ಭಾಷೆಯನ್ನು ಕಲಿಯುವುದೋ ಕಲಿತಂತೆ ನಟಿಸುವುದೋ ದೊಡ್ಡ ವಿಚಾರವಲ್ಲ ರಾಜ್ಯಪಾಲರಂತವರು ಪ್ರಾದೇಶಿಕ ಆಶೋತ್ತರಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ವಿಷಯದಲ್ಲಿ ಗೌರವ ತಾಳಿ ಜನಜೀವನದಲ್ಲಿ ಬೆರೆಯುವುದು ನಿಜವಾದ ಭಾವದ ಬೆಸುಗೆ ಐಕ್ಯಕ್ಕೆ ನಾಂದಿ ಈ ಹಾದಿಯಲ್ಲಿ ಪಾಠಕರು ಒಳ್ಳೆಯ ಆದರ್ಶವನ್ನು ಹಾಕಿಕೊಟ್ಟಿದ್ದಾರೆ ಅವರಿಗೆ ಕನ್ನಡಿಗರೆಲ್ಲರ ಅಭಿನಂದನೆಗಳು ಯಾವ ಭಾಷೆ ಬೆಳೆಯುವುದು ಬಳಕೆಯಿಂದಲೇ ಅದರ ಬಳಕೆಗೆ ಆಸ್ಪದ ಕೊಡದೆ ಭಾಷೆ ಬೆಳೆಯುವ ವೇಗ ಸಾಲದು ಎಂದು ಭಾಷಣ ಮಾಡುವುದು ಬುದ್ಧಿವಂತಿಕೆಯಲ್ಲ ಜೀವನದ ಸರ್ವ ಕ್ಷೇತ್ರಗಳಲ್ಲಿಯೂ ಕನ್ನಡ ನಾಡಿನಲ್ಲಿ ಕನ್ನಡ ಬಳಕೆಗೆ ಬರಬೇಕು ಹಾಗೆ ಬಂದಾಗಲೇ ಕನ್ನಡಕ್ಕೆ ಬೆಲೆ ಬರುತ್ತದೆ ಶಕ್ತಿ ದೊರೆಯುತ್ತದೆ ಜನ ಜೀವನದ ಬಹುಭಾಗವನ್ನು ಆಕ್ರಮಿಸಿಕೊಂಡಿರುವ ಸರ್ಕಾರ ಕನ್ನಡವನ್ನ ಕೈಗೆತ್ತಿಕೊಳ್ಳಬೇಕು ಅದಕ್ಕೆ ಚಾಲನೆ ಕೊಡಬೇಕು ಮಂತ್ರಿಗಳು ಅಧಿಕಾರಿಗಳು ಕನ್ನಡವನ್ನು ಬಳಸದೆ ಅದರ ಬಳಕೆಗೆ ಆಸ್ಪದ ಕೊಡದೆ ಕನ್ನಡದ ಬೆಳವಣಿಗೆಯ ವಿಷಯವಾಗಿ ಎಷ್ಟು ಮಾತನಾಡಿದರೂ ಪ್ರಯೋಜನವಾಗುವುದಿಲ್ಲ ಸಾರ್ವಜನಿಕ ಜೀವನದಲ್ಲಿ ಬೇರೊಂದು ಭಾಷೆಗೆ ಗಣ್ಯಸ್ಥಾನ ಬದಲ ಮಣೆ ಹಾಕುವ ತನಕ ಎಷ್ಟೇ ಉಪಯೋಗವಿದ್ದರೂ ಕನ್ನಡದ ಕಡೆ ಯಾರು ಕಣ್ಣು ಹಾಯಿಸುವುದಿಲ್ಲ
ಬರಿಯ ಬಾಯಿ ಮಾತಾಗಿ ಶಿಕ್ಷಣ ಮಾಧ್ಯಮ ಯಶಸ್ವಿಯಾಗುವುದಿಲ್ಲ. ಭಾಷೆಗೂ ಒಂದು ಪ್ರತಿಷ್ಠೆ ಬೇಕು. ಇದನ್ನು ಯಾರು ಬಳಸುತ್ತಾರೆ, ಎಲ್ಲಿ ಬಳಸುತ್ತಾರೆ ಎಂಬುದರ ಮೇಲೆ ಸಾಮಾನ್ಯವಾಗಿ ಭಾಷೆಯ ಪ್ರತಿಷ್ಠೆ ಬೆಳೆಯುತ್ತದೆ. ಬರಿಯ ಸಾಹಿತ್ಯ ಸೃಷ್ಟಿಯಿಂದ ಭಾಷೆಯ ಶ್ರೀಮಂತಿಕೆ ಹೆಚ್ಚುವುದಿಲ್ಲ. ದೈನಂದಿನ ಜೀವನದಲ್ಲಿ ಅದನ್ನು ಎಷ್ಟು ಹೆಚ್ಚು ಹೆಚ್ಚಾಗಿ ಜನ ಬಳಸುತ್ತಾರೋ ಅಷ್ಟು ಅದು ಸಂಪದ್ಯುಕ್ತವಾಗುತ್ತದೆ. ಭಾಷೆ ಆಕಾಶದಿಂದ ಇಳಿಯುವುದಿಲ್ಲ, ನೆಲದಿಂದ ಬೆಳೆಯುತ್ತದೆ. ಒಂದು ಭಾಷೆಗೆ ನಾಡುವ ಸಮಾಜದಲ್ಲಿ ಅದು ಸರ್ವ ವ್ಯಾಪಕವಾದಾಗಲೇ ಆ ಭಾಷೆ ಸಮಾಜಗಳೆರಡು ಜೀವಂತತೆಯನ್ನ ತೋರುತ್ತದೆ. ನಮ್ಮ ರಾಜ್ಯಪಾಲರಾಗಿ ಉತ್ತರ ಭಾರತದಿಂದ ಬಂದಿರುವ ಪಾಠಕರು ಕನ್ನಡದ ಬಳಕೆಯ ವಿಷಯದಲ್ಲಿ ಹಾಕಿಕೊಟ್ಟಿರುವ ಪಾಠವನ್ನು ಕನ್ನಡಿಗರು ಎಷ್ಟು ಬೇಗ ಅರ್ಥ ಮಾಡಿಕೊಂಡರೆ ಅಷ್ಟು ಒಳ್ಳೆಯದು. ಏಕೆಂದರೆ ಕವಿಯ ಮಾತಿನಲ್ಲಿ ಹೇಳುವುದಾದರೆ, ನುಡಿ ನಿಮ್ಮ ಮೈಯ ರಕ್ಷಿಸುವ ಕರ್ಮರ ಚರ್ಪ, ಭಾವಿಸಿರೋ ಪರಿಭಾವಿಸಿರೋ ಕವಿಯ ಮಾತಿನ ಮರ್ಮ, ಚರ್ಮವನೇ ಸುಲಿದ ಮೇಲಾವುದಿರುವುದು ರಕ್ಷೆ, ನರಿ ನಾಯಿ ಕಾಗೆಗಳಿಗೆ ಸಾಗುವುದೇ ಶಿಕ್ಷೆ, ನರಿ ನಾಯಿ ಕಾಗೆಗಳಿಗೆ ಉಣಿಸಾಗುವುದೇ ಶಿಕ್ಷೆ. ಮುಂದಿನ ಲೇಖನ ಪುನರುತ್ಥಾನ. ಪುನರುತ್ಥಾನ. ಸೋವಿಯತ್ ದೇಶದ ಈ ವರ್ಷದ ನೆಹರು ಪುರಸ್ಕಾರ ವಿಜೇತರಾದ ಭಾರತೀಯ ಲೇಖಕರಲ್ಲಿ ಕನ್ನಡದ ಪ್ರೊಫೆಸರ್ ದೆ ಜವರೇಗೌಡ ಒಬ್ಬರಾಗಿದ್ದಾರೆ. ಅವರು ಕನ್ನಡಿಸಿರುವ ಲಿಯೋ ಟಾಲ್ಸ್ಟಾಯ್ ಅವರ ಕಾದಂಬರಿ ಪುನರುತ್ಥಾನ, ಅದಕ್ಕಾಗಿ ಪುರಸ್ಕಾರ ಲಭಿಸಿದೆ. ಪ್ರೊಫೆಸರ್ ಜವರೇಗೌಡರು ಸುಪ್ರಸಿದ್ಧ ಕನ್ನಡ ವಿದ್ವಾಂಸರು, ವಿಮರ್ಶಕರು, ಅತ್ಯಂತ ಸಮರ್ಥ ಭಾಷಾಂತಕಾರರಲ್ಲಿ ಒಬ್ಬರು. ಕೃಷ್ಣ ಹತಿಸಿಂಗರ ನೆನಪು ಕಹಿಯಲ್ಲ, ಜೇನ್ ಆಸ್ಟಿನ್ನ ಹಮ್ಮು ಬಿಮ್ಮು, ಬಿನ್ ಎನ್ನರ ಅಕ್ಬರ್ ಗ್ರಂಥಗಳನ್ನು ಅನುವಾದಿಸಿರುವ ಅವರು ಭಾಷಾಂತರ ಕಲೆಯ ಮರ್ಮವನ್ನು ತಿಳಿದಿದ್ದಾರೆ, ಅದರ ಮಹತ್ವವನ್ನು ಅರಿತಿದ್ದಾರೆ. ಒಳ್ಳೆಯ ಭಾಷಾಂತರ ಕೀಳಲ್ಲ, ಕೊಲೆಯಲ್ಲ ಎಂದು ಅವರು ಘೋಷಿಸುತ್ತಾರೆ. ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಧ್ರುವಗಳಷ್ಟು ದೂರವಿರುವ ಜನಾಂಗಗಳ ಭಾವ ಸಮ್ಮಿಲನಕ್ಕೆ ಸಂಪರ್ಕ ಶಕ್ತಿಯಾಗಿ, ವಿಶ್ವ ಭಾವನೆಯ ವಿಕಾಸಕ್ಕೆ ಪೋಷಕ ಶಕ್ತಿಯಾಗಿ, ಜ್ಞಾನ ವಿಜ್ಞಾನಗಳ ಬೆಳವಣಿಗೆಗೆ ಸ್ಫೂರ್ತಿ ಶಕ್ತಿಯಾಗಿ, ಸ್ವಯಂ ಶಕ್ತಿ ಸಂಪನ್ನನಾದರೂ ತನ್ನ ತಪೋಬಲವನ್ನೆಲ್ಲ ಮತ್ತೊಬ್ಬ ಮಹಾವ್ಯಕ್ತಿಯ ಕೀರ್ತಿ ಪ್ರತಿಷ್ಠೆಗಳ ಸಂವರ್ಧನೆಗಾಗಿ ಸಮರ್ಪಿಸಿ ತನ್ನನ್ನು ತಾನೇ ಇಲ್ಲಗೆದುಕೊಳ್ಳುವಂತ ಭಾಷಾಂತಕಾರರನ್ನು ಕಟು ನಿಂದನೆಗೆ ಗುರಿ ಮಾಡುವುದು ಮಹಾ ಅಪರಾಧ. ಮೂಲ ಕಾವ್ಯವನ್ನು ಯಥಾವತ್ತಾಗಿ ಕನ್ನಡಿಸದ ಭಾಷಾಂತಕಾರ ಕೊಲೆಗಡುಕನೆಂಬ ಬಿರುದಿಗೆ ಪಾತ್ರನಾಗುತ್ತಾನೆ, ನಿಜ. ಆದರೆ ಮೂಲ ಕಾವ್ಯವನ್ನು ತದ್ವತ್ತಾಗಿ ತನ್ನ ಭಾಷೆಯಲ್ಲಿ ಪ್ರತಿಬಿಂಬಿಸಬಲ್ಲ ಭಾಷಾಂತರಕಾರ ಮೂಲ ಕವಿಯ ಪ್ರತಿಭಾ ಸಾಮರ್ಥ್ಯಗಳನ್ನೇ ಪಡೆದಿರಬೇಕು. ಆದ್ದರಿಂದಲೇ ಭಾಷಾಂತರ ಒಂದು ಕಲೆ, ಯಾರು ಬೇಕಾದರೂ ಎಸಗಬಹುದಾದ ಯಾಂತ್ರಿಕ ಕರ್ಮವಲ್ಲ, ಕೇವಲ ಅನುಕರಣ ಕಾರ್ಯವಲ್ಲ, ಅದೊಂದು ಪುನಃಸೃಷ್ಟಿ. ಪ್ರತಿಭಾನ ಕಾವ್ಯ ವಿದ್ಯಾ ಪ್ರಚಯ ಪರಿಚಯ ವೃದ್ಧ ಸೇವಾನುರಾಗ ಮತ್ತು ಸತತ ಅಭ್ಯಾಸಗಳಿಂದಲ್ಲದೆ ಭಾಷಾಂತರ ಕಲೆ ಕೈಗೂಡುವುದಿಲ್ಲ. ಈ ಬಗೆಯ ಭಾಷಾಂತರ ಸಾಹಿತ್ಯಕ್ಕೆ ಕಾಣಿಕೆ ಮಾತ್ರವಲ್ಲ, ಭಾಷೆಗೆ ಒಂದು ಅಪೂರ್ವ ಶಕ್ತಿಯನ್ನು ತೇಜಸ್ಸನ್ನು ತುಂಬುತ್ತದೆ. ಮೂಲ ಭಾಷೆಯ ಸಾರ ಸರ್ವಸ್ವ ಉದ್ದಿಷ್ಟ ಭಾಷೆಗೆ ಬಟ್ಟಿ ಇಳಿಯುತ್ತದೆ, ವಿಚಾರಧಾರೆ ವಿಸ್ತಾರಗೊಳ್ಳುತ್ತದೆ, ಭಾಷೆ ವಿಕಸಿಸುತ್ತದೆ. ಈ ಪವಾಡ ಸಿದ್ಧಿಸುವುದು ಹೀಗೆ: ಒಂದು ಭಾಷೆಯ ಗ್ರಂಥ ಮತ್ತೊಂದು ಭಾಷೆಗೆ ಪರಿವರ್ತನೆಯಾದಾಗ ಒಂದು ಜನಾಂಗದ ಸಾಮುದಾಯಿಕ ಪ್ರತಿಭೆ ಮತ್ತೊಂದು ಜನಾಂಗದ ಮೈಯಲ್ಲಿ ಹರಿದು ಪೌಷ್ಟಿಕ ಶಕ್ತಿಯಾಗಿ ಚೈತನ್ಯದಾಯಿಯಾಗಿ ಪರಿಣಮಿಸುತ್ತದೆ. ನೂತನ ವಿಚಾರ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವಾಗ ಉದ್ದಿಷ್ಟ ಭಾಷೆ ಅನಿವಾರ್ಯವಾಗಿ ಹೊಸ ಮಾತು ನುಡಿಗಟ್ಟುಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ, ಹಳೆಯ ಮಾತುಗಳಿಗೆ ಹೊಸ ಅರ್ಥ ಕೂಡಿಸಿಕೊಳ್ಳುತ್ತದೆ, ಇಲ್ಲವೇ ಹೊಸ ಭಾಷೆಯ ಮಾತುಗಳ ಸ್ವಸ್ವರೂಪದಲ್ಲಿಯೋ ವಿಕೃತ ರೂಪದಲ್ಲಿಯೋ ತನ್ನ ಕುಲ ಗೋತ್ರ ಜಾಯಮಾನಗಳಿಗೆ ಒಗ್ಗುವ ರೀತಿಯಲ್ಲಿ ಕೂಡಿಕೆ ಮಾಡಿಕೊಳ್ಳುತ್ತದೆ. ಈ ಕೂಡಿಕೆಯ ಪರಿಣಾಮವಾಗಿ ಹೊಸ ತಿರಿವು ಮುರಿವುಗಳು, ಮೋಡಿ ಗತ್ತುಗಳು, ಬಾಗು ಬಳಕುಗಳು, ಬನಿ ಚೇಗುಗಳು, ಬಂಡ ಗೋರಂಧಗಳು, ಮೆರುಗು ನರುಗುಗಳು ಪ್ರಾಪ್ತವಾಗಿ ಅದಕ್ಕೊಂದು ಹೊಸ ರೂಪ ಸಿದ್ಧಿಸುತ್ತದೆ. ಇದರಿಂದ ಅದರ ಸೃಜನಶಕ್ತಿ ಉದ್ದೀಪನಗೊಂಡು ಅದರ ವಿಶ್ವಾಮಿತ್ರ ಶಕ್ತಿಗೆ ಬ್ರಹ್ಮ ತೇಜಸ್ಸು ಸಂಲಗ್ನವಾಗುತ್ತದೆ. ಅತ್ಯುತ್ತಮ ಅನುವಾದದ ಈ ಯಾವುದೇ ಮಾನದಂಡದಿಂದ ಅಳೆದರೂ ಸಫಲ ಆದರ್ಶಗಳ ಅನುವಾದವಾಗಬಲ್ಲ ಕೃತಿ ಪುನರುತ್ಥಾನ. ಮಾಡ್ ಮಹಾಶಯರ ಇಂಗ್ಲಿಷ್ ಮೂಲದಿಂದ ಈ ಕೃತಿಯನ್ನು ಜವರೇಗೌಡರು ಅನುವಾದಿಸಿದ್ದರು. ಸ್ಥಳ ವ್ಯಕ್ತಿಗಳ ಹೆಸರುಗಳ ಲಿಪ್ಯಂತರದಲ್ಲಿ ಹಲವು ವಿಶಿಷ್ಟ ಸನ್ನಿವೇಶಗಳ ಸಂದರ್ಭ ಸಂಪ್ರದಾಯಗಳ ಚಿತ್ರಣದಲ್ಲಿ ಮೂಲ ರಷ್ಯನ್ ಸೊಗಡನ್ನು ಉಳಿಸಿಕೊಳ್ಳಲು ಅವರು ಪ್ರಯತ್ನಿಸಿದ್ದಾರೆ. ಅದಕ್ಕಾಗಿ ರಷ್ಯನ್ ತರಗತಿಗಳಲ್ಲಿ ಕುಳಿತು ಪಾಠ ಓದಿದ್ದಾರೆ, ಹಲವರ ನೆರವು ಪಡೆದಿದ್ದಾರೆ. 1899 ಪ್ರಕಟವಾದ ಪುನರುತ್ಥಾನ ಮೂಲದಲ್ಲಿ ಓಸಕ್ರೆ ಎಸೆನಿಯೇ ಟಾಲ್ಸ್ಟಾಯಿಯ ಕೊನೆಯ ಮಹಾಕಾದಂಬರಿ.
ನೆಕ್ಲುದೇವ್ ಮತ್ತು ಕಾತ್ಯೂಷ ಅವರ ಪ್ರಣಯದ ಫಲವಾಗಿ ಕಾತ್ಯೂಷ ಬಸುರಿಯಾಗಿ ಬೀದಿ ಪಾಲಾಗುತ್ತಾಳೆ, ಪಟ್ಟಪಾಡಿಗಾಗಿ ಸೂಳೆಯಾಗುತ್ತಾಳೆ, ಕೊನೆಗೆ ಕೊಲೆಯ ಆಪಾದನೆಗೊಳಗಾಗಿ ಕೈದಿಯಾಗುತ್ತಾಳೆ. ಅವಳು ನ್ಯಾಯಾಲಯಕ್ಕೆ ಬಂದಾಗ ನೆಕ್ಲುದೇವ್ ಜೂರಿಯಾಗಿ ಕುಳಿತಿರುತ್ತಾನೆ. ತನ್ನ ಪ್ರಾಯದ ತಪ್ಪಿಗಾಗಿ ಅವನು ಪರಿತಪಿಸುತ್ತಾನೆ. ಸಮಾಜವಾದಿ ಆದರ್ಶಗಳ ನಂಬಿಕೆ ತಾಳಿದ ಅವನು ತನ್ನ ಆಸ್ತಿಯನ್ನೆಲ್ಲ ರೈತರಿಗೆ ಹಂಚುತ್ತಾನೆ. ಕಾತ್ಯೂಷಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗ ಬಯಸಿ ಶಿಕ್ಷೆಗೆ ಅನುಗುಣವಾಗಿ ಸೈಬೇರಿಯಕ್ಕಾಗಿ ಹೋಗಲಿದ್ದ ಅವಳನ್ನು ಹಿಂಬಾಲಿಸುತ್ತಾನೆ. ಕೊನೆಗೂ ಅವನು ಕಾತ್ಯೂಷಳಿಗೆ ಬೇಡದವನಾಗಿ ಮನೋಕ್ಷೋಭೆಗೆ ಒಳಗಾಗುತ್ತಾನೆ. ಮ್ಯಾಥ್ಯೂ ಬೋಧೆಯ 18ನೆಯ ಪ್ರಕರಣ ಪಠನದಿಂದ ಅವನಿಗೆ ಸಂಪೂರ್ಣ ನವಜೀವನದ ಉದಯವಾಗುತ್ತದೆ. ಡೆಮಿ ಆಕಾರದ 600 ಪುಟಗಳ ಬೃಹತ್ ಕಾದಂಬರಿಯ ಎಳೆ ಇದು. ನೆಕ್ಲುದೋವನ ವ್ಯಕ್ತಿತ್ವ ಸ್ವಯಂ ಟಾಲ್ಸ್ಟಾಯಿಯದೇ ಎನ್ನುವ ಅಭಿಪ್ರಾಯವೂ ಇದೆ. ಇದರ ತುಂಬಾ ಸಮಕಾಲೀನ ಜೀವನದ ರಕ್ತ ಮಾಂಸ ತುಂಬಿವೆ. ಬದುಕಿನ ನೆಗೆಗಟ್ಟು ಉಸಿರುಗಳು ಕೇಳಿಸುತ್ತವೆ. ಜವರೇಗೌಡರಲ್ಲಿ ಟಾಲ್ಸ್ಟಾಯಿ ನಿಜಕ್ಕೂ ಒಬ್ಬ ಸಮರ್ಥ ಅನುವಾದಕರನ್ನ ಗಳಿಸಿಕೊಂಡಿದ್ದಾನೆ. ಈ ಅನುವಾದದ ಗದ್ಯ ಅತ್ಯುತ್ತಮ ಬರವಣಿಗೆಗೊಂದು ಮಾದರಿ. ಇಂದಿನ ಬರವಣಿಗೆಯಲ್ಲಿ ಅಷ್ಟಾಗಿ ಕಂಡು ಬರದ ಬಿಗಿಯೂ ಬನಿಯೂ ಈ ಗದ್ಯಕ್ಕೆ ಮೆರುಗು ತಂದಿದೆ. ಅದೃಷ್ಟಹೀನವಾದ ಆಡು ನುಡಿಯ ಅನೇಕ ಮಾತುಗಳನ್ನು ಪ್ರೀತಿಯಿಂದ ಜವರಿಗೌಡರು ಕೈಹಿಡಿದು ಉತ್ತರಿಸಿದ್ದಾರೆ. ಫಲವಾಗಿ ಅವರ ಬರವಣಿಗೆಗೆ ಒಂದು ಮುಗ್ಧ ಬಲ ಬಂದಿದೆ, ಸಹಜ ಸೌಂದರ್ಯ ಕೂಡಿದೆ. ಟಾಲ್ಸ್ಟಾಯ್ನ ಉಳಿದ ಕಾದಂಬರಿಗಳನ್ನು ಮೊದಲು ಮುಖ್ಯವಾಗಿ ಅನ್ನಾ ಕರೆನಿನ ಹಾಗೂ ಯುದ್ಧ ಮತ್ತು ಶಾಂತಿ ಕನ್ನಡಕ್ಕೆ ತರಲು ಜವರೇಗೌಡರು ಯೋಚಿಸಿದ್ದಾರೆ. ಇವುಗಳ ಪ್ರಕಟಣೆಯಿಂದ ಕನ್ನಡಕ್ಕೂ ಶ್ರೀಮಂತ ಭಾಷೆಯಾಗುತ್ತದೆ. ಸೋವಿಯತ್ ದೇಶ ಪುರಸ್ಕಾರ ಮಂಡಳಿಯವರು ಜವರೇಗೌಡರಿಗೆ ಕೊಟ್ಟಿರುವ ಪ್ರಕೃತ ಬಹುಮಾನ 1,000 ರೂಪಾಯಿಗಳು. ಆದರೆ ಜವರೇಗೌಡರು ಈ ಅನುವಾದದಲ್ಲಿ ಕನ್ನಡಕ್ಕೆ ಕೊಡುವ ಕೊಡುಗೆ ಅಮೂಲ್ಯವಾದದ್ದು. 1967 ನವೆಂಬರ್ 27. ಮುಂದಿನ ಲೇಖನ ರಂಗಯ್ಯ 70. ಮಾವಿನಕೆರೆ ರಂಗಯ್ಯನ ಅಂಕಿತದಿಂದ ಹೊಸಗನ್ನಡ ಸಾಹಿತ್ಯ ವಚನ ಪ್ರಕಾರಕ್ಕೆ ಪ್ರತಿಷ್ಠೆ ತಂದುಕೊಟ್ಟ ಪ್ರಸಿದ್ಧರಾದ ಪ್ರೊಫೆಸರ್ SV ರಂಗಣ್ಣ ಅವರಿಗೆ 70 ತುಂಬಿತು. SV ರಂಗಣ್ಣ ಅವರಿಗೆ 70 ತುಂಬಿತು. ಈ ವಯಸ್ಸಿನಲ್ಲಿ ಅವರು ಮೈಸೂರು ವಿಶ್ವವಿದ್ಯಾನಿಲಯ ಪರಿಷ್ಕರಿಸುತ್ತಿರುವ ಇಂಗ್ಲಿಷ್ ಕನ್ನಡ ನಿಘಂಟಿನ ಪ್ರಧಾನ ಸಂಪಾದಕರು. ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ಇರುವ ಅವರ ಮನೆಗೂ ಮಾನಸ ಗಂಗೋತ್ರಿಯಲ್ಲಿರುವ ನಿಘಂಟಿನ ಕಚೇರಿಗೂ ಸುಮಾರು 2-2.5 ಮೈಲಿ ದೂರ. ರಂಗಣ್ಣನವರು ಬಸ್ಸಿಗಾಗಿ ಕಾಯುವುದಿಲ್ಲ, ಹೋಗುವಾಗಲೂ ಬರುವಾಗಲೂ ನಡೆದೇ ಬಿಡುತ್ತಾರೆ. ಬೆಳಿಗ್ಗೆ 10:30 ಸಂಜೆ 5:00 ಕಚೇರಿಯ ವೇಳೆ, ಸಂಜೆ ಮಾನಸ ಗಂಗೋತ್ರಿಯಲ್ಲಿ ಆವರಣದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಆಗಾಗ ಬೇರೆ ಬೇರೆ ಊರುಗಳಲ್ಲಿ ಭಾಷಣ ಮೀಟಿಂಗ್ಗಳು, ಇದರ ಜೊತೆಗೆ ಸಾಹಿತ್ಯ ವ್ಯವಸಾಯ, ಗ್ರಂಥ ರಚನೆ, ಲೇಖನ ಸಿದ್ಧತೆ ಕರಡುತ್ತಿದ್ದುವುದು ಒಂದೇ ಎರಡೇ. 70 ರಂಗಣ್ಣನವರು 20 ಈ ಉತ್ಸಾಹದಿಂದ ತುಂಬಿರುವುದನ್ನು ನೋಡಿದರೆ ಎಂಥ ತರುಣನಾದರೂ ನಾಚಬೇಕು. ಯಾರಿಗಾದರೂ ಇದು ಅಚ್ಚರಿಯಾಗುವ ವಿಷಯವೇ. ನೋಡಿದವರಿಗೆ ಅವರು 55 ಅಂದಾರು. 55 ದೊಡ್ಡ ವಯಸ್ಸಲ್ಲ, ಸರ್ಕಾರದ ನೌಕರಿಂದ ನಿವೃತ್ತರಾಗುವ ವಯಸ್ಸು ಅಷ್ಟೇ. ಆದರೆ ರಂಗಣ್ಣನವರು ಸರ್ಕಾರದ ಕೆಲಸದಿಂದ ನಿವೃತ್ತರಾಗಿ 15 ವರ್ಷಗಳು ಆದವು. ಈಗ ಮತ್ತೆ ಅವರು ವಿಶ್ವವಿದ್ಯಾನಿಲಯದ ಕೆಲಸಕ್ಕೆ ಬಂದಿದ್ದಾರೆ. ಈ ಕೆಲಸ ಬರಿಯ ಬುದ್ಧಿಯ ಕೆಲಸವಲ್ಲ, ಶ್ರಮ ಜೀವಿಯ ದುಡಿತವೂ ಬೇಕು. ಈ ಶ್ರಮದಲ್ಲಿಯೇ ರಂಗಣ್ಣನವರಿಗೆ ಸುಖವಿದೆ. ಮಾತ್ರವಲ್ಲ, ಅವರ ಚಿರ ಯೌವನದ ಗುಟ್ಟು ಅಡಗಿರುವುದೇ ಇಲ್ಲಿ. ಅವರೇ ಒಂದು ತಮ್ಮ ವಚನದಲ್ಲಿ ಹೇಳುತ್ತಾರೆ, ತಾರುಣ್ಯಕ್ಕೆ 30-30ರವರೆಗೆ ಎಳಸು ಚಿಕ್ಕತನ ಪ್ರಾಯ, 30ರ ಮೇಲೆ ನೈಜ ಪ್ರಾಯ, ಯೌವನದ ಯೌವನ, 40ರಿಂದ ಅದಕ್ಕೆ ಮುಪ್ಪು ಎಂದರೆ ವ್ಯಕ್ತಿಯ ಮುಪ್ಪಲ್ಲ. ವೃದ್ಧಾಪ್ಯಕ್ಕೆ 50ರವರೆಗೂ ಕಿಶೋರತ್ವ, 60-65ರವರೆಗೂ ಒಳ್ಳೆಯ ಪ್ರಾಯ, ಅಲ್ಲಿಂದ 75-80ರವರೆಗೂ ಮಧ್ಯ ವಯಸ್ಸು, 80ರ ತರುವಾಯ ಮುದುಕತನ, 90 ತೀರಿದ ನಂತರ ಜೀರ್ಣ ವೃದ್ಧಾಪ್ಯ. ಅಯ್ಯೋ, ಬಹಳ ವಯಸ್ಸಾಯ್ತು, ಮುದುಕನಾದೆ ನಾನು, ಕೂದಲು ಹಣ್ಣಾಯ್ತು, ಹಲ್ಲು ಬಿದ್ದು ಹೋದವು, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳೋದಿಲ್ಲ, ಬೆನ್ನು ಬಾಗಿದೆ, ನಿದ್ರೆ ಹತ್ತೋದಿಲ್ಲ. ಈ ಬಗೆಯ ಗುಣಗಾಟವನ್ನು ಕೇಳದವರು ಯಾರಿದ್ದಾರೆ. ಆದರೆ ರಂಗಣ್ಣ ಹೇಳುತ್ತಾರೆ, ಈ ಬಗೆಯ ಗೋಳುಕರೆ ಏತಕ್ಕೆ ರಂಗಯ್ಯ? ಅದು ಹೀನಾಯ, ನಿಷ್ಫಲ, ಅರ್ಥಶೂನ್ಯ. ಯಾರೊಬ್ಬರು ತಂದಿಯಲಾರರು ಕಣ್ಣು ಕಿವಿ ಹಲ್ಲುಗಳನ್ನು ಗೂನುಬೆನ್ನು ಒಂದು ಬಗೆಯ ಚೆನ್ನು. ತನ್ನ ವಯಸ್ಸು ಎಷ್ಟಾಯಿತೆಂದು ಯಾವಾಗ ಎಣಿಸಬೇಕು ಮನುಷ್ಯ ವ್ಯಕ್ತಿ? ಎಣಿಸುವುದಕ್ಕೆ ಮತ್ತೇನು ಇಲ್ಲದೆ ಹೋದಾಗ. ಮಾವಿನಕರಿಯ ರಂಗನಾಥನ ಕೃಪೆಯಿಂದ ರಂಗಣ್ಣನವರಿಗೆ ತಮ್ಮ ವಯಸ್ಸನ್ನು ಎಣಿಸುವ ಸಮಯ ಇನ್ನೂ ಬಂದಿಲ್ಲ.
ಅವರಿಗೆ ಎಡಿಸಲು ಈಗ ಅನೇಕ ವಿಷಯಗಳಿವೆ. ಇಂಗ್ಲಿಷ್ ಕನ್ನಡ ನಿಘಂಟು ಅವರ ಬಹುವೇಳೆಯನ್ನು ತೆಗೆದುಕೊಳ್ಳುತ್ತಿದೆ. ದುರಂತ ನಾಟಕವನ್ನು ಕುರಿತು ಅವರ ಬೃಹತ್ ಹೊತ್ತಗೆಯೊಂದು ಇನ್ನೇನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸುವುದರಲ್ಲಿದೆ. ಪಾಶ್ಚಾತ್ಕಾವ್ಯ ಮೀಮಾಂಸೆಯ ಕುರಿತು ವಿಮರ್ಶೆಯ ಸ್ವರೂಪವನ್ನು ಕುರಿತು ಇನ್ನೆರಡು ದೊಡ್ಡ ಗ್ರಂಥಗಳ ರಚನೆಯಲ್ಲಿ ಅವರು ಈಗ ತೊಡಗಿದ್ದಾರೆ. ಇನ್ನೆಷ್ಟು ಗ್ರಂಥಗಳ ಲೇಖನಗಳ ಯೋಜನೆ ಅವರ ಮನಸ್ಸಿನಲ್ಲಿದೆ. ಅಪಾರವಾದ ಟಿಪ್ಪಣಿಗಳ ಸಂಗ್ರಹ ಕೊನೆ ಮೊದಲಿಲ್ಲದೆ ಸಾಗುತ್ತಿದೆ. ಆದ್ದರಿಂದ ರಂಗಣ್ಣನವರಿಗೆ ವಯಸ್ಸು ದೊಡ್ಡವುದು ಕಾಣಿಸುವುದಿಲ್ಲ. ತಮಗೆ 60 ತುಂಬಿದಾಗ ಬರೆದ ಒಂದು ವಚನದಲ್ಲಿ 60 ಆಧಿಕ್ಯವೇನು ಎಂದು ಅವರು ಪ್ರಶ್ನಿಸುತ್ತಾರೆ. 59 ಹೇಗೆ ಒಂದು ಅಂಕೆಯೋ 61 ಹೇಗೆ ಒಂದು ಅಂಕೆಯೋ 60 ಹಾಗೆ ಯಾಕೆ ಈ ಷಷ್ಠಿ ಪೂರ್ತಿ ಸಮಾರಂಭ? 40-50 ಮಾಡಿದ ಪಾಪವೇನು ಎಂಬುದು ಅವರ ಸಮಸ್ಯೆ. ಬಂಧು ವರ್ಗದ ಉಡುಗೆರೆ ಗೆಳೆಯರ ಅಭಿನಂದನೆಗೋಸ್ಕರ ಈ ಉತ್ಸವ ಉತ್ಸುಕತೆಯಾದರೆ ಚಿಂತೆ ಇಲ್ಲ, ಇಲ್ಲದಿದ್ದರೆ ಈ ಶಾಂತಿಯ ಮಾತಿಗೆ ಅರ್ಥವಿಲ್ಲ. ದುರ್ಬುದ್ಧಿ ಭಾವೋದ್ರೇಕ ಚಿತ್ತ ಚಾಪಲ್ಯಗಳನ್ನು ಆತ್ಮಬಲದಿಂದ ನಿಗ್ರಹಿಸಿ ಮನಸ್ಸಿಗೆ ಶಾಂತಿ ತಂದುಕೊಳ್ಳುವುದು ಅಗತ್ಯ, ಅತ್ಯಗತ್ಯ. ವರ್ಷಕ್ಕೂ ತಿಂಗಳು ತಿಂಗಳಿಗೂ ಪಕ್ಷಕ್ಕೂ ದಿನ ದಿನವೂ. ರಂಗಣ್ಣನವರಿಗೆ ಈ ಬಗೆಯ ಶಾಂತಿಯ ಸಾಕ್ಷಾತ್ಕಾರವಾಗಿದೆ. ಫಲವಾಗಿ ಮುಪ್ಪನ್ನು ಅವರು ಮಾತನಾಡಿಸಿಯೇ ಇಲ್ಲ. 70 ಅವರಿನ್ನು ಮಧ್ಯ ವಯಸ್ಕರಾಗಿದ್ದಾರೆ. ರಂಗಣ್ಣನವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದು 3 ದಶಕಗಳಿಗೂ ಹೆಚ್ಚು ಕಾಲ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ್ದಾರೆ. ಆ ಕಾರ್ಯವನ್ನು ಅವರು ಅತ್ಯಂತ ನಿಷ್ಠೆಯಿಂದ ನಡೆಸಿದ್ದಾರೆ, ಆದ್ದರಿಂದ ಆನಂದ ಪಟ್ಟಿದ್ದಾರೆ. ಆದರೆ ಕನ್ನಡದ ಮನೆಯಲ್ಲಿ ಕನ್ನಡವೇ ಯಜಮಾನಿ ಎಂದು ಘೋಷಿಸುವ ಅವರು ತಮ್ಮ ಶಕ್ತಿಯನ್ನೆಲ್ಲ ಕನ್ನಡಕ್ಕೆ ಮೀಸಲು ಮಾಡಿದ್ದಾರೆ. ಪ್ರಾಚೀನ ಸಾಹಿತ್ಯದ ಅಧ್ಯಯನಕ್ಕೆ ಅವರು ಆಧುನಿಕ ದೃಷ್ಟಿಯನ್ನು ಜೋಡಿಸಿದ್ದಾರೆ. ಕನ್ನಡ ವಿಮರ್ಶೆಯ ದಿಗಂತವನ್ನು ವಿಸ್ತರಿಸಿದ್ದಾರೆ. ಅವರ ದುಡಿಮೆಯಿಂದ ನಮ್ಮ ಸಾಹಿತ್ಯಕ್ಕೆ ಶಕ್ತಿ ಬಂದಿದೆ, ತೇಜಸ್ಸು ಬಂದಿದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಳಿಸಿರುವ ರಂಗಣ್ಣನವರ ದುಡಿಮೆ ನಾನಾ ಕ್ಷೇತ್ರಗಳಲ್ಲಿ, ಸಹಕಾರ ಸಂಘಗಳಲ್ಲಿ, ಸ್ಕೌಟ್ ಚಳುವಳಿಗಳಲ್ಲಿ ಅವರಿಗೆ ತುಂಬಾ ಆಸಕ್ತಿ. ಈಚೆಗೆ ಅವರು ಸ್ಕೌಟ್ ದಳದ ರಜತ ಗಜ ಪ್ರಶಸ್ತಿಗೂ ಪಾತ್ರರಾದರು. ಸ್ಕೌಟ್ ಒಬ್ಬ ಪಡೆಯಬಹುದಾದ ಅತ್ಯುನ್ನತ ಗೌರವ ಅದು. ಮೈಸೂರು ವಿಶ್ವವಿದ್ಯಾನಿಲಯದ ದಾಖಲೆಗಳಲ್ಲಿ ಅದೆಷ್ಟೋ ಜನ ಇಂಗ್ಲಿಷ್ ಪ್ರಾಧ್ಯಾಪಕರು ಆಗಿ ಹೋಗಿದ್ದಾರೆ. ಅವರಲ್ಲಿ ಕನ್ನಡ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಬಲ್ಲ 2-3 ರಂಗಣ್ಣನವರು ಖಂಡಿತ ಒಬ್ಬರು. ಈ ಪುಣ್ಯವಂತರು ಬೆಟ್ಟಕ್ಕೆ ಕಲ್ಲು ಹೊತ್ತಿರುವ ಇಂದಿನ ಪ್ರಾಧ್ಯಾಪಕರುಗಳಿಗೆಲ್ಲ ಒಂದು ಆದರ್ಶವಾಗಿದ್ದಾರೆ. ಈಚೆಗೆ ರಂಗಣ್ಣನವರಿಗೆ ಬಂದ ಒಂದು ಕಾಗದದಲ್ಲಿ ಅವರನ್ನು ಕನ್ನಡದ ಪ್ರಾಧ್ಯಾಪಕರೆಂದು ಸಂಬೋಧಿಸಲಾಗಿತ್ತು. ಅದನ್ನು ನೋಡಿ ರಂಗಣ್ಣನವರು ಆ ಪುಣ್ಯ ನನಗೆಲ್ಲಿ ಎಂದರು. ಅದು ನಿಜವೋ ಸುಳ್ಳು? ರಂಗಣ್ಣನವರಂತೂ ನಮ್ಮ ಪುಣ್ಯ. ಮುಂದಿನ ಲೇಖನ ಸಂಸ್ಕೃತಿ ಸಂಪನ್ನ. ಮನೆಯಿಂದ ಶಾಲೆಗೆ 3 ಮೈಲಿ ದೂರ, ಬೆಳಿಗ್ಗೆ 3 ಮೈಲಿ, ಸಂಜೆ 3 ಮೈಲಿ. 10-12 ವರ್ಷದ ಹುಡುಗನಿಗೆ ಚಳಿ ಇರಲಿ ಮಳೆ ಇರಲಿ ಈ ನಿತ್ಯ ಯಾತ್ರೆಯ ಬಿಡುವಿಲ್ಲ. ಮನೆ ಒಂದು ಕಾಲದಲ್ಲಿ ಶ್ರೀಮಂತರದು, ಈಗ ಬಡತನದ ಕಹಿಯೂಟ. ಎಷ್ಟೋ ಆಸೆಗಳು ಹಾಗೆಯೇ ಮುರುಟಿ ಹೋಗುತ್ತಿದ್ದವು. ಆದರೆ ಹುಡುಗ ಬುದ್ಧಿವಂತ, ತರಗತಿಗಳಲ್ಲಿ ಸರ್ವಪ್ರಥಮ. ಅನೇಕ ಉದಾರಿಗಳು ಹುಡುಗನಿಗೆ ನೆರವು ನೀಡಿದರು. ವಿದ್ಯಾರ್ಥಿ ವೇತನಗಳು ದೊರೆತವು. SSLCಯಲ್ಲಿ ಉತ್ತಮ ಶ್ರೇಣಿಯೂ ದೊರೆಯಿತು. ಶಾಲೆಯಲ್ಲಿ ಕನ್ನಡ ಹೇಳುವವರು ಉಗ್ರಾಣ ಮಂಗೇಶರಾಯರು. ಸರಿ, ಕನ್ನಡದ ಸ್ಫೂರ್ತಿ ಸೆಲೆಯೊಡೆಯಿತು. ಹುಡುಗ ಕಾಲೇಜಿಗೆ ಬಂದ. ಸಾಮಾಜಿಕ ಸ್ಥಿತಿಗತಿಗಳೇನು ಬದಲಾಗಲಿಲ್ಲ. ಆರಿಸಿಕೊಂಡ ವಿಷಯ ಗಣಿತ. ಆದರೆ ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರ ಪಟ್ಟ ಶಿಷ್ಯ. ತಿಮ್ಮಪ್ಪಯ್ಯನವರು ಶಿಷ್ಯನನ್ನು ಕನ್ನಡ ಸಾರಸ್ವತ ರಸಾಂಬುದಿಯಲ್ಲಿ ಅವಗಾಹಿಸಿದರು. ಫಲವಾಗಿ ಕನ್ನಡ ಗಣಿತದಲ್ಲಿ BA ಪಡೆದುಕೊಂಡ ಹುಡುಗ ಕನ್ನಡ ವಿದ್ವತ್ ಪರೀಕ್ಷೆಯಲ್ಲಿ MAಯಲ್ಲಿ ತೇರ್ಗಡೆಯಾದ. ವಿಶ್ವವಿದ್ಯಾನಿಲಯದಲ್ಲಿ ಲೆಕ್ಚರ್, ರೀಡರ್, ಪ್ರೊಫೆಸರ್ ಆದ. ಅನೇಕ ವಿಶ್ವ ವಿದ್ವತ್ ಮಂಡಳಿಗಳ ಸದಸ್ಯನಾದ, ಅಧ್ಯಕ್ಷನಾದ. ಮೇಲಾಗಿ ಕನ್ನಡ ಪಂಡಿತ ಪ್ರಪಂಚದಲ್ಲಿ ಮನೆ ಮಾತಾದ. ಇವು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮುಂಗ್ಲಿಮನೆ ಮರಿಯಪ್ಪ ಭಟ್ಟರ ಸಾಧನೆಯ ಹೆಜ್ಜೆಗಳು. MMರಿಯಪ್ಪ ಭಟ್ಟ 1909 ಹುಟ್ಟಿದ ಮರಿಯಪ್ಪ ಭಟ್ಟರು ಪುತ್ತೂರಿನ ಹೈಸ್ಕೂಲು, ಮಂಗಳೂರಿನ ಸೇಂಟ್ ಅಲೋಶಿಯಸ್, ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜ್ ಹಾಗೂ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಅಭ್ಯಾಸ ಮಾಡಿದರು. 62 ವರ್ಷದ ಮೋಹಕ ಮುಗುಳು ನಗೆಯ ಈ ಕನ್ನಡ ಪ್ರಾಧ್ಯಾಪಕರು ಮದ್ರಾಸ್ ವಿಶ್ವವಿದ್ಯಾನಿಲಯದ ಅತ್ಯಂತ ಹಿರಿಯ ಅಧ್ಯಾಪಕರು. ಕಳೆದ 28 ವರ್ಷಗಳಿಂದ ಅವರ ನಂಟು ಆ ವಿಶ್ವವಿದ್ಯಾಲಯದ ಜೊತೆಗೆ. ಅವರಿಗೆ 60 ತುಂಬಿದಾಗ ಮದ್ರಾಸಿನ ನಾಗರಿಕರು ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಮದ್ರಾಸ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ Dr. A. ಲಕ್ಷ್ಮಣಸ್ವಾಮಿ ಮೊದಲಿಯಾರರು ಹೇಳಿದರು, ನನ್ನ ಅಧಿಕಾರಾವಧಿಯ 25 ವರ್ಷಗಳಲ್ಲಿ ನಾನು ಪ್ರೊಫೆಸರ್ ಭಟ್ಟರನ್ನು ಬಲ್ಲೆ. ವಿಶ್ವವಿದ್ಯಾನಿಲಯದ ಅನೇಕ ಕೆಲಸ ಕಾರ್ಯಗಳಲ್ಲಿ, ಅನೇಕ ಸಮಸ್ಯೆಗಳಲ್ಲಿ ಎಷ್ಟೋ ವೇಳೆ ಅವರ ಸಲಹೆ ಸಹಕಾರಗಳಿಂದ ಉಪಕೃತನಾಗಿದ್ದೇನೆ.
ವಿಶ್ವವಿದ್ಯಾನಿಲಯದ ನಾನಾ ಮುಖ ಏಳಿಗೆಗಳಲ್ಲಿ ಅವರ ದುಡಿಮೆ ಚಿಕ್ಕದಲ್ಲ. ಅವರ ಸೇವೆ ನಮಗೆ ಇನ್ನಷ್ಟು ಕಾಲ ಬೇಕು. ಮರಿಯಪ್ಪ ಭಟ್ಟರ ಅನುಭವ ದುಡಿಮೆಗಳಿಗೆ ಇದಕ್ಕಿಂತ ದೊಡ್ಡ ಶಿಫಾರಸ್ ಬೇಕಾಗಿಲ್ಲ. ಅವರಿಗೆ ಭಾಷಾಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿ. ಲಂಡನ್ನ ಸ್ಕೂಲ್ ಆಫ್ ಓರಿಯೆಂಟಲ್ ಆ್ಯಂಡ್ ಆಫ್ರಿಕನ್ ಸ್ಟಡೀಸ್ನಲ್ಲಿ ಅವರು ಹೆಚ್ಚಿಗೆ ಶಿಕ್ಷಣ ಪಡೆದರು. ಅನೇಕ ಭಾಷಾಶಾಸ್ತ್ರ ಶಿಬಿರಗಳಲ್ಲಿ ಉಪನ್ಯಾಸ ನೀಡಿರುವ ಈ ಕನ್ನಡ ವಿದ್ವಾಂಸರ ಮನೆ ಮಾತು ಹವ್ಯಕ, ನೆರೆಮನೆಯ ಮಾತು ತುಳು. ಶಾಲಾ ಕಾಲೇಜುಗಳಲ್ಲಿ ಕಲಿತದ್ದು ಸಂಸ್ಕೃತ, ಸಂಸ್ಕೃತ ಇಂಗ್ಲಿಷ್, ಮದ್ರಾಸ್ ಮಣ್ಣಿನ ಋಣದ ಫಲ ತಮಿಳು, ಮಲಯಾಳಂ, ತೆಲುಗು. ಆದ್ದರಿಂದ ಮರಿಯಪ್ಪ ಭಟ್ಟರು ಭಾಷಾ ಕೋವಿದರು ಮಾತ್ರವಲ್ಲ ಬಹುಭಾಷಾವಿದರು ಆಗಿದ್ದಾರೆ. ಅನೇಕ ಪ್ರಾಚೀನ ಕನ್ನಡ ಗ್ರಂಥಗಳನ್ನು ಸಂಪಾದಿಸುವುದರ ಜೊತೆಗೆ ಕನ್ನಡ ಸಾಹಿತ್ಯ ಸಂಕ್ಷಿಪ್ತ ಇತಿಹಾಸವೊಂದನ್ನು ಅವರು ರಚಿಸಿದ್ದಾರೆ. ಸಾಹಿತ್ಯಿಕ ದ್ರಾವಿಡ ಭಾಷೆಗಳ ಜ್ಞಾತಿಕೋಶ ಹಾಗೂ ಗಾದೆಗಳ ಕೋಶ ಅವರ ಭಾಷಾ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿವೆ. ಹವ್ಯಕ ಹಾಗೂ ತುಳು ಕೋಶಗಳನ್ನು ಸಿದ್ಧಗೊಳಿಸಿ ಈಗ ಕಿಟ್ಟೆಲ್ ಕೋಶದ ಪರಿಷ್ಕೃತ ಮುದ್ರಣದ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಈ ಕೋಶದಲ್ಲಿ ಸೇರಿಲ್ಲದ ಸುಮಾರು 8,000 ಪದಗಳನ್ನು ಪ್ರಾಚೀನ ಸಾಹಿತ್ಯ ಕೃತಿಗಳಿಂದ ಆರಿಸಿರುವುದು ಪರಿಷ್ಕರಣದ ಮಹಿರಿಮೆ. ಕಳೆದ 18 ವರ್ಷಗಳಿಂದಲೂ ಅವರು ಮದ್ರಾಸ್ ವಿಶ್ವವಿದ್ಯಾನಿಲಯದ ಆನಲ್ಸ್ ಆಫ್ ಓರಿಯೆಂಟಲ್ ರಿಸರ್ಚ್ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. 1961 ಶ್ರೀನಗರದಲ್ಲಿ ಕೂಡಿದ ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ನ ದ್ರಾವಿಡ ವಿಭಾಗಕ್ಕೆ ಮರಿಯಪ್ಪ ಭಟ್ಟರು ಅಧ್ಯಕ್ಷರಾಗಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ಕೋಶ ಸಮಿತಿ, ಸಾಹಿತ್ಯ ಪರಿಷತ್ತಿನ ಕನ್ನಡ ಕನ್ನಡ ಕೋಶ ಸಮಿತಿ, ಬಸವ ಸಮಿತಿ, ಮದ್ರಾಸ್ ಸರ್ಕಾರದ ಪಾರಿಭಾಷಿಕ ಸಮಿತಿ, ಮೈಸೂರು ಸರ್ಕಾರದ ಚಾರಿತ್ರಿಕ ದಾಖಲೆಗಳ ಸಮಿತಿ, ಭಾರತ ಸರ್ಕಾರದ ತಾಂತ್ರಿಕ ಪದಕೋಶದ ಸಮಿತಿ, ಹೀಗೆ ನಾನಾ ಕಡೆ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಆಸಕ್ತಿ, ಸತತವಾದ ದುಡಿಮೆಗಳಿಂದ ಪಾಂಡಿತ್ಯವನ್ನು ಗಳಿಸಿಕೊಳ್ಳುವುದು ದೊಡ್ಡ ಸಂಗತಿಯಲ್ಲ. ಆದರೆ ಪಾಂಡಿತ್ಯದ ಭೂತಕ್ಕೆ ಮಾನವತೆಯ ಬಲಿಕೊಡದಿರುವುದೇ ನಿಜವಾದ ಹೆಚ್ಚುಗಾರಿಕೆ. ಪಾಂಡಿತ್ಯದ ಭೂತಕ್ಕೆ ಮಾನವತೆಯನ್ನು ಬಲಿಕೊಡದಿರುವುದೇ ನಿಜವಾದ ಹೆಚ್ಚುಗಾರಿಕೆ. ಮರಿಯಪ್ಪ ಭಟ್ಟರನ್ನು ಬಲ್ಲವರಿಗೆಲ್ಲ ದೊಡ್ಡ ಆಕರ್ಷಣೆ ಎಂದರೆ ಅವರ ಹಸುಗೂಸಿನ ಹೃದಯ, ಗೆಳೆತನದ ಆತ್ಮೀಯತೆ, ನಿರಾಡಂಬರದ ಸಜ್ಜನಿಕೆ, ಸಂಸ್ಕೃತಿಯ ಸಂಪನ್ನತೆ. ಮೊನ್ನೆ ಪ್ರಕಟವಾದ ಅವರ ದೊಡ್ಡ ಗ್ರಂಥ 3 ಭಾಗಗಳನ್ನು ಒಳಗೊಂಡಿದೆ. ಮೊದಲ ಭಾಗದಲ್ಲಿ ಸಮಾಜ ಸಂಸ್ಕೃತಿಯನ್ನ ಕುರಿತ ಲೇಖನಗಳು, ಎರಡನೇ ಭಾಗದಲ್ಲಿ ಸಾಹಿತ್ಯ ವಿಮರ್ಶೆಗೆ ಸಂಬಂಧಿಸಿದ ಲೇಖನಗಳು, ಮೂರನೇ ಭಾಗದಲ್ಲಿ ವ್ಯಾಕರಣದ ಬಗೆಗೆ ಲೇಖನಗಳು. ಭಟ್ಟರ ನಾನಾ ಬಗೆಯ ಆಸಕ್ತಿ ಅಧ್ಯಯನಗಳಿಗೆ ಈ ಗ್ರಂಥ ಒಂದು ಸಾಕ್ಷಿಯಾಗಿದೆ. ಭಟ್ಟರ ಅವರ ಹವ್ಯಕ ತುಳು ಜ್ಞಾನದಿಂದ ಕನ್ನಡ ಪಾಂಡಿತ್ಯಕ್ಕೆ ಒಂದು ಹೊಸ ದನಿ ಸೇರಿದೆ, ಹೊಸ ಆಕರ ಕೊಡಿದೆ. ಪುಸ್ತಕದ ಹೆಸರು ಕನ್ನಡ ಸಂಸ್ಕೃತಿ. ಸಂಸ್ಕೃತಿ ಎನ್ನುವುದು ಜ್ಞಾನದ ಬೆಳಕು ಮತ್ತು ಹೃದಯದ ಮಾಧುರ್ಯ ಎಂದು ಹೇಳಲಾಗಿದೆ. ಕನ್ನಡ ಸಂಸ್ಕೃತಿಯ ಲೇಖಕರೇ ಈ ಹೇಳಿಕೆಗೆ ಒಂದು ಉದಾಹರಣೆಯಾಗಿದ್ದಾರೆ. ಈ ವಾರದ ಕೊನೆಯ ಅಂಕಣದ ಲೇಖನ ಜೀವನ ಧರ್ಮಯೋಗ. ಜೀವನ ಧರ್ಮಯೋಗ ಈ ವರ್ಷದ ಸಾಹಿತ್ಯ ಅಕಾಡೆಮಿ ಕನ್ನಡ ಪ್ರಶಸ್ತಿ ಬ್ರಹ್ಮ ಪತ್ತನದ ಭಿಕ್ಷುಕ DVG ಅವರಿಗೆ. ಅವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಎಂಬ 700 ಪುಟಗಳ ಬೃಹತ್ ಗ್ರಂಥಕ್ಕೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಧೀಮಂತರಲ್ಲಿ DVG ಒಬ್ಬರು. ಜೀವನ ಧರ್ಮಯೋಗ ಅವರ ಶ್ರೇಷ್ಠ ಕೃತಿಯೇ ಎಂಬ ವಿಚಾರದಲ್ಲಿ ಅಭಿಪ್ರಾಯಗಳಿರಬಹುದು. ಆದರೆ ಅವರಿಗೆ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಅತ್ಯಂತ ಸಮಂಜಸವಾಗಿದ್ದು ಆ ಬಗೆಗೆ ಮತ್ತೊಂದು ಮಾತಿಗೆ ಆಸ್ಪದವೇ ಇಲ್ಲ. ಭಗವದ್ಗೀತೆ ಒಂದು ಉತ್ತುಂಗ ಶಿಖರ, ಅದನ್ನು ಏರಲು ಹಲವು ದಾರಿ. ಅದೊಂದು ಭವ್ಯವಾದ ಬೆಳಕು, ನೋಡುವವರಿಗೆ ತೆರೆದಿರುತ್ತದೆ ಬಹುವರ್ಣಗಳು. ಕಾಲ ದೇಶಗಳ ಕಟ್ಟಿನಿಂದ ಭಗವದ್ಗೀತೆಯ ದನಿ ಬದಲಾಗಿದೆ, ಅರ್ಥ ವ್ಯತ್ಯಾಸವಾಗಿದೆ. ಬಗೆ ಬಗೆಯ ಧ್ಯೇಯ, ಧೋರಣೆ, ರುಚಿ, ಅಭಿರುಚಿ, ದೃಷ್ಟಿ, ಸೃಷ್ಟಿ, ಪರಿಸರ ಪ್ರಭಾವಗಳೇ ಈ ವ್ಯತ್ಯಯಕ್ಕೆ ಕಾರಣ. ಗೀತೆಯ ಗಂಗೆಯಲ್ಲಿ ಮಿಂದವರು ಅನೇಕರು, ಆ ಅಮೃತವನ್ನು ಕುಡಿದು ಬಲಿತವರು ಹಲವರು. ಆ ದೊಂದಿಯ ಬೆಳಕಿನಲ್ಲಿ ದಾರಿ ಕಂಡವರು ಬಹುಮಂದಿ. ಒಬ್ಬರಿಗೆ ಅದು ಜ್ಞಾನದೀಪ, ಇನ್ನೊಬ್ಬರಿಗೆ ಅದು ಕರ್ಮಕ್ಷೇತ್ರ, ಮತ್ತೊಬ್ಬರಿಗೆ ಅದು ಭಕ್ತಿ ಭಂಡಾರ, ಗಾಂಧೀಜಿಯವರಿಗೆ ಅನಾಸಕ್ತಿ ಯೋಗ, ಈಗ DVG ಅವರಿಗೆ ಭಕ್ತಿ ಗೀತೆಯ ತಾತ್ಪರ್ಯ ಜೀವನ ಧರ್ಮ ಯೋಗ. ಗೋಕಲೆ ಸಂಸ್ಥೆಯಲ್ಲಿ ವಾರಕ್ಕೊಮ್ಮೆ ಸೇರುತ್ತಿದ್ದ ವ್ಯಾಸಂಗ ಗೋಷ್ಠಿಯ ಯುವಕ ಸದಸ್ಯರ ಧಾರ್ಮಿಕ ಸಾಹಿತ್ಯ ಕುತೂಹಲ ಈ ಗ್ರಂಥದ ನಿರ್ಮಾಣಕ್ಕೆ ಕಾರಣವಾಯಿತು. ಅವರೊಡನೆ ಸಹಪಾಠಿಯಾಗಿ ಲೇಖಕರು ಮಾಡಿದ ಗೀತಾ ವ್ಯಾಸಂಗ ಈ ಫಲ ಕೊಟ್ಟಿತು. ಇದರ ಹೆಜ್ಜೆಗಳನ್ನು DVG ಅವರು ಹೀಗೆ ಗುರುತಿಸಿದ್ದಾರೆ. ಗೀತಾ ಗ್ರಂಥವನ್ನು ಮೊದಲ ಸಾರಿ ಶ್ಲೋಕ ಶ್ಲೋಕವಾಗಿ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳುತ್ತಾ ಕಡೆಯವರೆಗೂ ನೋಡಿದ್ದಾಯಿತು. ಇದು 5/6/1960 22/1962 ಅದಾದ ಮೇಲೆ ಒಂದು ಅಧ್ಯಾಯವನ್ನು ಅಥವಾ ಒಂದು ಅಧ್ಯಾಯ ಖಂಡವನ್ನು ಒಂದೊಂದು ದಿವಸ ಅಥವಾ ಒಂದೊಂದು ಸಂಜೆ ವಿಚಾರಕ್ಕೆ ತೆಗೆದುಕೊಂಡು ಮುಖ್ಯಾಂಶಗಳಿಗೆ ಹೆಚ್ಚು ಗಮನ ಕೊಟ್ಟು ಪುನರಾವರ್ತನೆ ಮಾಡಿದ್ದಾಯಿತು.
ನಡುವೆ ಚರ್ಚೆಗಳು ಪ್ರಶ್ನೋತ್ತರಗಳು ನಡೆಯುತ್ತಿದ್ದವು. ಇದು 26/8/1962 8/6/1963 ಈ ಪುನಃ ಪ್ರವಚನದ ಲಿಖಿತ ರೂಪವೇ ಪ್ರಕೃತ ಗ್ರಂಥದ ಮಾತೃಕೆ. ಪ್ರವಚನ ನಡೆಯುತ್ತಿದ್ದಂತೆ ಅದನ್ನು ಮಿತ್ರರು ಟ್ರೇಪ್ ರೆಕಾರ್ಡರ್ ಎಂಬ ಯಥೋಕ್ತ ಲಿಪಿ ಯಂತ್ರದಲ್ಲಿ ಗುರುತು ಮಾಡಿಸಿಟ್ಟರು. ಬಳಿಕ ಅದನ್ನು ಮಿತ್ರರೊಬ್ಬರು ಯಂತ್ರದಿಂದ ಕಾಗದ ಕೇಳಿಸಿ ಪ್ರಜಾಮತ ವಾರಪತ್ರಿಕೆಯಲ್ಲಿ ಪ್ರಕಟ ಮಾಡಿದರು. ಇದು 17/2/1963 ನಡೆಯಿತು. ಆ ಪ್ರಕಟಣೆಯೇ ಈ ಗ್ರಂಥಕ್ಕೆ ಆಧಾರ ಪ್ರತಿ. ಗ್ರಂಥ ಸೃಷ್ಟಿಯ ಈ ಹಿನ್ನೆಲೆ ವಿಧಾನ ಗೊತ್ತಾದಾಗ ಜೀವನ ಧರ್ಮಯೋಗದ ಅನಾವಶ್ಯಕವಾದ ಗಾತ್ರವು ಬೇಸರ ತರುವ ಪುನರುಕ್ತಿಗಳು ಪತ್ರಿಕೋದ್ಯಮೀಯವಾದ ಶಿಥಿಲ ಬಂಧವು ಡಿವಿಜಿ ಅವರ ಬರವಣಿಗೆಯಲ್ಲಿ ನುಸುಳಲು ಕಾರಣವೇನೆಂಬುದು ಸ್ಪಷ್ಟವಾಗುತ್ತದೆ. ಇದಕ್ಕಾಗಿ ಡಿವಿಜಿ ಅವರ ಓದುಗರ ಸಹಾನುಭೂತಿಯನ್ನು ಯಾಚಿಸದೆಯೇ ಇಲ್ಲ. ಲೇಖನ ಮಾಲೆ ಪತ್ರಿಕೆಯಲ್ಲಿ ಪ್ರಕಟವಾಗುವಾಗ ಗ್ರಾಮ ಸೀಮೆಗಳ ಸಾಮಾನ್ಯ ಜನರು ಆಸಕ್ತಿಯಿಂದ ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸಿದರೆಂದು ಹೇಳಲಾಗಿದೆ. ಇದು ನೆಮ್ಮದಿ ತರುವ ವಿಷಯ, ಏಕೆಂದರೆ ಭಗವದ್ಗೀತೆಯಂತಹ ಕೃತಿಗಳ ಕಡೆಗೆ ಜನದ ಮನಸ್ಸನ್ನು ಸೆಳೆಯುವುದೇ ಒಂದು ಸಾಹಸ. ನಮ್ಮ ಜನದ ಮನಸ್ಸನ್ನು ಎಂದಿಗಿಂತ ಹೆಚ್ಚಾಗಿ ಇಂದು ಈ ಪರಿಸರದಲ್ಲಿ ಅರಳಬೇಕಾಗಿದೆ. ಈ ಮೌಲ್ಯದ ತಿರುಳನ್ನು ಅರಿಯಬೇಕಾಗಿದೆ. ಜೀವನ ಧರ್ಮ ಯೋಗದಂತಹ ಕೃತಿಗಳು ಈ ದಾರಿಯಲ್ಲಿ ಕೈಗಂಬಗಳು. ಡಿವಿಜಿಯವರು ಬಹುಶ್ರುತರು. ಸಾಹಿತ್ಯ, ರಾಜಕೀಯ, ಪತ್ರಿಕೋದ್ಯಮ, ಸಮಾಜ ಸೇವೆ, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅವರ ಆಸಕ್ತಿ, ದುಡಿಮೆ, ಯಶಸ್ಸು. ನಾನು ಪತ್ರಿಕೋದ್ಯೋಗದಿಂದ ಹೊಟ್ಟೆ ಹೊರೆದುಕೊಳ್ಳುವವನು ಎಂಬುದಾಗಿ ಅವರು ತಮ್ಮನ್ನು ವರ್ಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಗೋಕಲೆ ಸಂಸ್ಥೆ ಅವರ ಸಾರ್ವಜನಿಕ ಕಾರ್ಯನಿಷ್ಠೆಗೆ ದ್ಯೋತಕವಾಗಿದೆ. ಆದರೆ ಅವರ ಕೀರ್ತಿ ನಿಂತಿರುವುದು ಕನ್ನಡಕ್ಕೆ ಅವರು ನೀಡಿರುವ ಕೊಡುಗೆಗಳಿಂದ. ಬದುಕಿನ ಬಹುಕ್ಷೇತ್ರಗಳಲ್ಲಿ ಹೇಗೋ ಹಾಗೆ ಸಾಹಿತ್ಯದಲ್ಲೂ ಡಿವಿಜಿ ಹಲವು ಪ್ರಾಕಾರಗಳಲ್ಲಿ ಅನಾದೃಶ್ಯ ಸಿದ್ಧಿಯನ್ನ ಮೆರೆದಿದ್ದಾರೆ. ಕಾವ್ಯ ವಿಮರ್ಶೆ, ಜೀವನ ಚರಿತ್ರೆ, ನಾಟಕ, ಅನುವಾದಗಳಲ್ಲಿ ಅವರ ಸೃಷ್ಟಿ ಬಹು ದೊಡ್ಡ ಪ್ರಮಾಣದ್ದು. ಪ್ರತಿಭೆ ಪಾಂಡಿತ್ಯಗಳು ಅವರಲ್ಲಿ ಮೇಳವಿಸದ ಹಾಗೆ ಹಲವರಲ್ಲಿ ಕೂಡಿಲ್ಲ. ಅವರ ಆಲೋಚನೆ ತೀವ್ರತೆಯಿಂದ, ಬರವಣಿಗೆಯ ಪ್ರಸನ್ನತೆಯಿಂದ ನಮ್ಮ ಸಾಹಿತ್ಯ ಸಂಪದ್ಯುಕ್ತವಾಗಿದೆ. ಹೊಸಗನ್ನಡದ ಗದ್ಯ ಶಿಲ್ಪಿಗಳಲ್ಲಿ ಡಿವಿಜಿಯೊಬ್ಬರು. ಅವರ ಶೈಲಿಯಲ್ಲಿ ಸಿಂಹ ಗಾಂಭೀರ್ಯವು, ಹರಿಣ ಗಮನವು, ವಾಜಿ ವೇಗವೂ ಇದೆ ಎಂದು ವಿಮರ್ಶಕರೊಬ್ಬರು ವರ್ಣಿಸಿದ್ದಾರೆ. ಉಮರನ ಹೊಸಗೆ, ಮಂಕುತಿಮ್ಮನ ಕಗ್ಗ, ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಈ ಗ್ರಂಥಗಳು ಯಾವುದೇ ಭಾಷೆಗೆ ಸಾಹಿತ್ಯಕ್ಕೆ ಗೌರವ ಗಳಿಸಿಕೊಡುವ ಕೃತಿಗಳು. ಈ ಗೌರವ ಕನ್ನಡಕ್ಕೆ ಪ್ರಾಪ್ತವಾಗಿರುವುದು ಹೆಮ್ಮೆಯ ಸಂಗತಿ. ನಮ್ಮ ಜೀವನದಲ್ಲಿ ಭಾಷೆಗಳ ಸ್ಥಾನಮಾನದ ಬಗ್ಗೆ ಡಿವಿಜಿ ಅವರ ಅಭಿಪ್ರಾಯಗಳಲ್ಲಿ ವಿಲಕ್ಷಣ ವಿಪರ್ಯಾಸವೊಂದನ್ನು ಗಮನಿಸಿದ ಲೇಖಕರೊಬ್ಬರು ಅದಕ್ಕೆ ಹೀಗೆ ಕಾರಣವನ್ನು ಹೇಳಿದ್ದಾರೆ. ಬಹುಶಃ ಶ್ರೀ ಸಾಮಾನ್ಯನ ನಿಲುವಿನಿಂದ ಈ ಸಮಸ್ಯೆಗಳನ್ನು ಪೃಥಕ್ಕರಿಸುವ ಮತ್ತು ಅವುಗಳಿಗೆ ಪರಿಹಾರೋಪಾಯಗಳನ್ನು ಹುಡುಕುವ ತಾಳ್ಮೆ ಅವರ ಜಾಯಮಾನಕ್ಕೆ ಪಥ್ಯವಾಗದೆಂದು ತೋರುತ್ತದೆ. ಅಂತ ಪರಿಸ್ಥಿತಿಯಲ್ಲಿ ಇಂಥ ವಿಪರ್ಯಾಸ ಅನಿವಾರ್ಯವಾಗುತ್ತದೆ. ಈ ಹೇಳಿಕೆ ಡಿವಿಜಿ ಅವರ ವಿಚಾರಧಾರೆ, ಜೀವನ ದೃಷ್ಟಿಗಳ ಮೇಲೆ ಸಹಜವಾದ ಹೆಚ್ಚಿನ ಬೆಳಕು ಚೆಲ್ಲುತ್ತದೆ. ಸುಮಾರು 700 ವರ್ಷಗಳ ಹಿಂದೆ ಭಗವದ್ಗೀತೆಯನ್ನು ಮರಾಠಿಯಲ್ಲಿ ಜ್ಞಾನೇಶ್ವರಿಯನ್ನಾಗಿಸಿದ ಜ್ಞಾನದೇವನು ತನ್ನ ಕೆಲಸವನ್ನು ವಾಕ್ ಯಜ್ಞವೆಂದು ಕರೆದುಕೊಂಡು ಭಗವಂತನು ಇದರಿಂದ ತುಷ್ಟನಾಗಿ ಪ್ರಸಾದ ದಾನ ಮಾಡಲಿ ಎಂದು ಪ್ರಾರ್ಥಿಸಿದ್ದಾನೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಿವಿಜಿಯವರ ವಾಕ್ ಯಜ್ಞದಿಂದ ಸಂತುಷ್ಟರಾದ ಕನ್ನಡಿಗರ ಪ್ರೀತಿಯನ್ನು ವ್ಯಕ್ತಪಡಿಸಿದ ಪ್ರಸಾದವಾಗಿದೆ. ಆರಂಭದಲ್ಲಿಯೇ ಅಕಾಡೆಮಿ ಪ್ರಶಸ್ತಿ ಯೋಜನೆಯನ್ನು ಡಿವಿಜಿ ಇಷ್ಟಪಟ್ಟವರಲ್ಲ. ಮೇಲಾಗಿ ಅವರು ಪ್ರಶಸ್ತಿಯನ್ನು ಒಪ್ಪಿಕೊಳ್ಳಬಾರದೆಂದು ತಮ್ಮ ಮಿತ್ರರ ಮನವೊಲಿಸಲು ಪ್ರಯತ್ನಿಸಿದ್ದೂ ಉಂಟು. ಈಗ ಅವರಿಗೆ ಈ ಪ್ರಶಸ್ತಿ ಲಭ್ಯವಾಗಿದೆ. ಇದು ಒಂದು ಯೋಗವೇ. ಈ ಅಂಕಣ ಬರಹಗಳಲ್ಲಿ ಬಂದಿರುವಂತ ಧೀಮಂತರು ಕನ್ನಡವನ್ನ ಶ್ರೀಮಂತಗೊಳಿಸಿದ ಬಗೆಯನ್ನ ನಾವು ಕೇಳಿದ್ದೇವೆ. ಅದರ ಹಾಗೆ ಹಾಮಾನಾಯಕರು ಬಳಸುವ ಶಬ್ದಗಳು, ಆ ಕನ್ನಡ ವನ್ನ ಓತಪ್ರೋತವಾಗಿ ಬಳಸುವಂತ ರೀತಿಗಳು ನಮಗೆಲ್ಲ ಕನ್ನಡವನ್ನ ಮತ್ತೆ ಮತ್ತೆ ಪ್ರೀತಿಸುವಂತೆ, ಮತ್ತೆ ಮತ್ತೆ ಗೌರವಿಸುವಂತೆ ಅವರ ಲೇಖನಗಳು ಇದೆ. ಆ ಕಾರಣದಿಂದ ಇದನ್ನ ನಾನು ವಾಚನ ಮಾಡ್ತಾ ಇದ್ದೇನೆ. 1967 ಇಸ್ವಿಯಲ್ಲಿ ಬರೆದ್ರೂ ಕೂಡ ಈಗಲೂ ಕೂಡ ಎಷ್ಟೊಂದು ವಿಚಾರಗಳು ಪ್ರಸ್ತುತವಾಗಿದೆ ಅನ್ನುವುದನ್ನ ಶ್ರೋತೃಗಳ ಮನಸ್ಸಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮುಂದೆ ಕೆಲವು ವಾರ ಮತ್ತೆ ಅವರ ಅಂಕಣ ಬರಹಗಳೊಂದಿಗೆ ನಮ್ಮ ಕನ್ನಡದ ಶ್ರೀಮಂತಿಕೆಯನ್ನ ತಿಳಿದುಕೊಳ್ಳುವುದರ ಜೊತೆಗೆ ನಮ್ಮ ಹೃದಯದ ಶ್ರೀಮಂತಿಕೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.